ಕಾರ್ಯಕ್ರಮದ ಪ್ರಾಯೋಜಕರು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ. ಈಗ ಗಣೇಶ ಚತುರ್ಥಿ ಮುಗಿತು. ಇನ್ನು ಅನೇಕ ಹಬ್ಬಗಳು, ದೊಡ್ಡ ದೊಡ್ಡ ಹಬ್ಬಗಳು ಪ್ರಾರಂಭ ಆಗ್ತವೆ. ಅವುಗಳಲ್ಲಿ ಮಹಾನವಮಿ ಬರ್ತದೆ, ಅಂದರೆ ಬನ್ನಿ ಹಬ್ಬ, ದೀಪಾವಳಿ ಬರ್ತದೆ. ಹೀಗೆ ಅನೇಕ ಬೇರೆ ಬೇರೆ ದೇವತೆಗಳ ಅತಿ ಹೆಚ್ಚು ಏನು ಪೂಜೆ ಪುನಸ್ಕಾರಗಳು ನಡೆಯುವುದೇ ಈ ಅಕ್ಟೋಬರ್ ನವಂಬರ್ ಮಾಹೆಯಲ್ಲಿ. ಜನವರಿವರೆಗೂ ನಡೆಯುತ್ತೆ. ಅಲ್ಲಿ ನಮಗೆ ನೇರವಾಗಿ ಉಪಯೋಗ ಮಾಡ್ತಕ್ಕಂಥ ಅನೇಕ ಹೂವುಗಳಲ್ಲಿ ಈ ಚೆಂಡು ಹೂವು. ಆ ಚೆಂಡು ಹೂವು ಯಾಕಂದರೆ ಭಾಳ ಒಂದು ಸಂಕ್ಷಿಪ್ತ ಅವಧಿಯಲ್ಲಿ ಬರೋದರಿಂದ ಅನೇಕ ರೈತರಿಗೆ ಇದು ಅನುಕೂಲವಾದಂಥ, ಆಮೇಲೆ ಕನಿಷ್ಠ ನೀರಿನಲ್ಲಿ ಕನಿಷ್ಠ ಬೇಸಾಯ ಕ್ರಮಗಳಲ್ಲಿ ಬರ್ತಕ್ಕಂಥ ಬೆಳೆ ಅಂದರೆ ಚೆಂಡು ಹೂವು. ಯಾಕಂದರೆ ಮಲ್ಲಿಗೆಯಷ್ಟು ಸೇವಂತಿಗೆಯಷ್ಟು ನಾವು ಮುತುವರ್ಜಿ ವಹಿಸಿದ್ರೂ ಚೆಂಡು ಹೂವು ಕೂಡ ಈವನ್ ಬದುವಿನಲ್ಲಿಯೂ ಕೂಡ, ಈವನ್ ಹೊರವಲಯ ಏನು ನಾವು ಹೊರವಲಗಳಂತ ಹೇಳ್ತೀವಿ ಅಲ್ಲಿಯೂ ಕೂಡ ಬರ್ತಕ್ಕಂಥ ಬೆಳೆ ಆಗಿರೋದ್ರಿಂದ, ಅಥವಾ ಮಳೆಯ ಮನೆಯ ಅಂಗಳದಲ್ಲಿಯೂ ಬರ್ತಕ್ಕಂಥ ಹೂವು ಅಂದರೆ ಚೆಂಡು ಹೂವು. ಬಟ್ ಇಂತಹ ಚೆಂಡು ಹೂವನ್ನು ಅನೇಕ ರೋಗಾಣುಗಳು ಕಾಡಿಸ್ತವೆ. ಅದರಲ್ಲಿ ಬಹಳ ಮುಖ್ಯವಾದಂಥ ರೋಗಗಳು ಅಂತಂದು ಹೇಳಬೇಕಂತಂದರೆ, ಇದರಲ್ಲಿ ಸೊರಗ ರೋಗ ಅಥವಾ ಅದನ್ನು ನಾವು ಕಾಂಡಕೊಳೆ ರೋಗ ಅಂತ ಹೇಳ್ತೀವಿ. ಇದು ಕೆಲವೊಂದು ಪ್ರದೇಶ ವಾರಗಳಲ್ಲಿ ಬಹಳ ನಿಖರವಾಗಿ ಕಂಡುಬರ್ತದೆ. ಅದು ವಿಶೇಷವಾಗಿ ಫೈಟೋಫ್ತರ ಅಂತ ಏನು ಶಿಲೀಂಧ್ರ ಇದೆ, ಇದು ಅನೇಕ ನಾವು ಏನು ಮಲೆನಾಡು ಪ್ರದೇಶದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಅಥವಾ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಬೆಳೆಯುವಂಥ ಅನೇಕ ಸಾಂಬಾರು ಪದಾರ್ಥ ಇರ್ಬೋದು ಅಥವಾ ಔಷಧಿ ಇರ್ಬೋದು ಅಥವಾ ಅರೋಮಾ ಪ್ಲ್ಯಾಂಟ್ಸ್ ಅಂತ ಏನು ಹೇಳ್ತೀವಿ ನಾವು, ಸುಗಂಧ ದ್ರವ್ಯಗಳ ಗಿಡಗಳು, ಅವುಗಳ ಜೊತೆಗೆ ಕಂಡು ಬರ್ತಕ್ಕಂಥ ಈ ರೋಗಾಣು ಇವತ್ತು ಚೆಂಡು ಬೆಳೆಯಲ್ಲಿ ಕೂಡ ಕಂಡುಬರ್ತದೆ. ಇಲ್ಲಿ ಇದು ವಿಶೇಷವಾಗಿ ಈ ಫಟೋಫ್ತರ ಶಿಲೀಂಧ್ರ ಈ ಗಿಡದ ಒಂದು ಬುಡಕ್ಕೆ, ಆ ಕ್ರೌನ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಕೈ ಹಾಕುತ್ತೆ. ಅದು ಬಂದುಬಿಟ್ರೆ ಏನಾಗುತ್ತೆ, ಬೇರುಗಳು ಒಂದು ಕಡೆ ಆಗ್ತವೆ, ಮೇಲಿನ ಕಾಂಡ ಒಂದು ಕಡೆ ಆಗುತ್ತೆ. ಸೊ ಎಂಥ ಒಂದು ಬೆಳೆ ಬೆಳೆದು ಚೆಂಡು ಇನ್ನೇನು ರೆಡಿಯಾಯಿತು ನಾವು ಮಾರ್ಕೆಟಿಗೆ ಕೊಡಬೇಕನ್ನೋ ಟೈಮಲ್ಲಿ ಈ ಕುತ್ತಿಗೆ ರೋಗ ಬಂದರೆ ಆ ಕಾಂಡದಲ್ಲಿ ಏನಾಗ್ಬಿಡ್ತದೆ, ಎಲೆಗಳಲ್ಲಿ ಇರ್ತಕ್ಕಂಥ ಶಕ್ತಿ ಕಡಿಮೆಯಾಗಿ, ಕಾಂಡದಲ್ಲಿರ್ತಕ್ಕಂಥ ಶಕ್ತಿ ಕಡಿಮೆಯಾಗಿ ಆ ಗಿಡಗಳೇ ಬಿದ್ದು ಹೋಗ್ಬಿಡ್ತವೆ. ಗಿಡಗಳು ಬಿದ್ದು ನೆಲಕ್ಕೆ ಮುಟ್ಟಿದ್ವು ಅಂದರೆ ಅದರಲ್ಲಿರ್ತಕ್ಕಂಥ ಹೂಗಳ ಒಂದು ಗುಣಮಟ್ಟನೂ ಕಡಿಮೆ ಆಗಿಬಿಡ್ತದೆ, ನಮಗೆ ಮಾರುಕಟ್ಟೆ ದರದಲ್ಲಿ ಏರ್ಪೇರಾಗುತ್ತೆ, ಅಥವಾ ಅದು ರಿಜೆಕ್ಟ್ ಆದರೂ ಆಗ್ಬೋದು ಒಂದ್ಸರಿ. ಸೊ ಆದ್ದರಿಂದ ಇಂಥ ಒಂದು ರೋಗಾಣು. ಇನ್ನೊಂದು, ಇದು ಬರೀ ದೊಡ್ಡ ಹೊಲಗಳಲ್ಲಿ ಅಂದರೆ ಆಲ್ರೆಡಿ ನಾಟಿ ಮಾಡಿದಂಥ ಹೊಲಗಳಲ್ಲಿ ಅಷ್ಟೇ ಅಲ್ಲ, ಸಸಿಮಡಿಯಲ್ಲಿ ನರ್ಸರಿಯಲ್ಲಿ ಕೂಡ ಬಾಧೆ ಮಾಡ್ತಕ್ಕಂಥ ರೋಗಾಣು. ಸೊ ಯಾರು ಸಸಿಮಡಿಯನ್ನು ಮಾಡ್ತಾರೋ ಅವರು ಕೂಡ ಭಾಳ ಮುತುವರ್ಜಿ ವಹಿಸಿ ಈ ರೋಗಾಣು ಬರಲಾರ್ದಂಗೆ ಮಾಡಬೇಕಾದ್ರೆ ಮಣ್ಣಿಗೆ ಸರಿಯಾದ ಉಪಚಾರ ಮಾಡಬೇಕು, ಅಥವಾ ಸಸಿಗಳನ್ನು ತಯಾರು ಮಾಡುವಂಥ ವಿಧಾನದಲ್ಲಿ ಈ ಫಟೋಫ್ತರ ರೋಗಾಣು ಬರಲಾರ್ದಂಗೆ ನೋಡ್ಕೋಬೇಕು. ಬೀಜೋಪಚಾರ ಇರ್ಬೋದು, ಸಸಿಮಡಿ ಆರೈಕೆ ಇರ್ಬೋದು, ಅಥವಾ ಸಸಿಮಡಿಯಲ್ಲಿ ಮಾಡ್ತಕ್ಕಂಥ ವಾತಾವರಣದಲ್ಲಿ ಏರುಪೇರಾದರೆ ಅದನ್ನು ನೋಡಿಕೊಂಡು ಆದಷ್ಟು ತೇವಾಂಶವನ್ನು ನಿರ್ಧಾರಿತ ವಲಯದಲ್ಲಿ ಅಥವಾ ನಿರ್ಧಾರಿತ ಒಂದು ಗುಣಮಟ್ಟದಲ್ಲಿ ನಾವು ಇಟ್ಟುಕೊಂಡ್ರೆ ಈ ರೋಗಾಣುವಿನ ಬಾಧೆ ನಾವು ಕಡಿಮೆ ಮಾಡ್ಬೋದು. ಇದಕ್ಕೆ ಆದಂಥ ಈ ಬೋರ್ಡೋ ದ್ರಾವಣ ಇದೆ, ಫಾಸೆಟಿಲ್ ಅಲ್ಯೂಮಿನಿಯಂ ಅಂತಿದೆ, ಅಂಥವನ್ನೆಲ್ಲ ಶಿಲೀಂಧ್ರನಾಶಕಗಳನ್ನು ಬಳಕೆ ಮಾಡಿಕೊಂಡು 1%ನ ನಾವು ಈ ಮಣ್ಣಿಗೆ ಉಪಚಾರ ಮಾಡೋದ್ರಿಂದ ಈ ಒಂದು ಸ್ಟೆಮ್ ರಾಟ್ ಅಂತ ಏನು ಹೇಳ್ತೀವಿ ನಾವು ಕಾಂಡಕೊಳೆ ರೋಗವನ್ನು ಕಡಿಮೆ ಮಾಡ್ಬೋದು. ಆಮೇಲೆ ಇದರ ಜೊತೆಗೇ ಇದು ಫಟೋಫ್ತರ ಅನ್ನೋದು ಕಾಂಡಕೊಳೆ ರೋಗ ಆಗುತ್ತೆ, ಕುತ್ತಿಗೆ ಕೊಳೆ ರೋಗ ಆಗುತ್ತೆ, ಹಾಗೆಯೇ ಅನೇಕ ಇವನ್ನು ಕಾಂಡಗಳ ಮೇಲೇನೂ ಕಂಡುಬರ್ಬೋದು ಅಲ್ಲಲ್ಲಲ್ಲೇ, ಅಂದರೆ ಭೂಮಿ ಮೇಲ್ಪಟ್ಟ ಭಾಗಗಳ ಅಲ್ಲಿಯೂ ಕೂಡ ಜಾಸ್ತಿ ಕಂಡುಬರ್ತದೆ. ಆ ಪ್ರದೇಶಗಳಿಗೆ ಸೀಮಿತವಾಗಿದೆ ಅಷ್ಟೇ. ಅತಿ ಹೆಚ್ಚು ಆರ್ದ್ರತೆ ಇದ್ದರೆ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇದ್ದರೆ ಅಂಥಲ್ಲಿ ನಾವು ಚೆಂಡುವನ್ನು ಬೆಳಿಬೇಕಾದ್ರೆ, ಕಮರ್ಷಿಯಲ್ಲಾಗಿ ನಾನು ಹೇಳ್ತಾ ಇರೋದು, ವಾಣಿಜ್ಯವಾಗಿ ಬೆಳಿಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಬೆಳಿಬೇಕು. ಅದಾದ ನಂತರ ಬರೋದೇ ಇದರಲ್ಲಿ ಅತಿ ಮುಖ್ಯವಾದ 3 ಎಲೆ ಚುಕ್ಕೆ ರೋಗಗಳು ಬರ್ತವೆ. ಒಂದು ಆಲ್ಟರ್ನೇರಿಯಾ ಶಿಲೀಂಧ್ರ, ಒಂದು ಸರ್ಕೋಸ್ಪರ ಶಿಲೀಂಧ್ರ, ಮತ್ತು ಒಂದು ಸೆಪ್ಟೂರಿಯಾ ಶಿಲೀಂಧ್ರ. ಇವು ಮೂರುಗಳು ಅನೇಕ ಆಕಾರಗಳಲ್ಲಿ ವಿವಿಧ ಎಲೆ ಚುಕ್ಕೆಗಳನ್ನು ತರ್ತವೆ. ಯಾವ ರೀತಿ, ಯಾಕಂದರೆ ಮೊದಲೇ ಎಲೆ ಭಾಳ ಸಣ್ಣದಿರ್ತದೆ ಚೆಂಡು ಹೂವಿನಲ್ಲಿ, ಅಂಥ ಎಲೆಯಿಂದನೇ ಆ ಒಂದು ಹೂವಿಗೆ ಶಕ್ತಿ ಹೋಗ್ತಾ ಇರ್ತದೆ. ಅಂಥ ಎಲೆಯ ಭಾಗನೇ ಈ ಚೆಲೆ ಚುಕ್ಕೆ ರೋಗಗಳ ಒಂದು ಸುತ್ತುವರಿಕೆಯಿಂದ ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ, ಅದರಿಂದ ಪ್ರಸಾರ ಆಗ್ತಕ್ಕಂಥ ಶಕ್ತಿ ಕುಂಠಿತವಾಗಿ ಅದು ಕ್ರಮೇಣ ಹೂವಿನಲ್ಲಿಯೂ ಅದರ ಗುಣಮಟ್ಟ ಕಡಿಮೆ ಆಗಿಬಿಡ್ತದೆ. ಆದ್ದರಿಂದ ಇವೆಲ್ಲ ಮಳೆಗಳು ಮತ್ತು ಗಾಳಿಗಳಿಂದ ಪ್ರಸಾರ ಆಗೋದ್ರಿಂದ ಅಥವಾ ರೋಗಗ್ರಸ್ತ ಭಾಗಗಳು ಹೊಲದಲ್ಲಿ ಬೀಳೋದ್ರಿಂದ ಅವುಗಳಿಂದ ಮುಂದೆ ಮತ್ತೆ ಪ್ರಸಾರ ಆಗೋದ್ರಿಂದ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಭಾಳ ಮುಖ್ಯ. ರೋಗಗ್ರಸ್ತ ಭಾಗಗಳನ್ನು ನೋಡ್ಕೊತ ಇದ್ದು ಅದನ್ನು ತೆಗೆದುಹಾಕಿ ಸುಟ್ಟು ಹಾಕಿ ಅಂಥ ಒಂದು ಗಿಡಗಳಿಗೆ ಅಂಥ ಒಂದು ಭಾಗಗಳಿಗೆ ಶಿಲೀಂಧ್ರನಾಶಕಗಳಾದಂಥ
ಕಾರ್ಬನ್ ಎಂಜಿಮ್ ಇರ್ಬೋದು, ಹೆಕ್ಸಾಕೊನೋಸಲ್ ಇರ್ಬೋದು, ಬೇರೆ ಬೇರೆ ಮ್ಯಾಂಕೋಸಬ್ ಇರ್ಬೋದು, ಅನೇಕ ಶಿಲೀಂಧ್ರನಾಶಕಗಳು ಇವತ್ತಿದ್ದಾವೆ. ಸರಿಯಾದ ಒಂದು ಸೂಕ್ತವಾದ ಶಿಲೀಂಧ್ರನಾಶಕವನ್ನು ಸರಿಯಾದ ಪ್ರಮಾಣದಲ್ಲಿ ಬೆರಕೆ ಮಾಡಿ, ಮಿಶ್ರಣ ಮಾಡಿ, ಸಿಂಪರಣೆ ಅಂದರೆ ಕರೆಕ್ಟಾಗಿ ಕಾಲಾನುಸಾರ ನೋಡಿಕೊಂಡು, ಇವತ್ತು ನಾನು ಸ್ಪ್ರೇ ಮಾಡಿದೆ ಮತ್ತೆ ಸಾಯಂಕಾಲ ಮಳೆ ಬಂತಂದರೆ ಮತ್ತೆ ನಾಳೆ ಬೆಳಗ್ಗೆ ನಾನು ಮಾಡಲೇಬೇಕು, ಇಲ್ಲ ನಾನು ಹಿಂದಿನ ದಿವಸ ಮಾಡಿದ್ದೆ ಏನೂ ಆಗಿರಲ್ಲ ಅಂತಂದರೆ ಸಾಧ್ಯವೇ ಇಲ್ಲ. ದಯಮಾಡಿ ಇದನ್ನು ಒಂದು ಸಿಂಪರಣೆಯನ್ನು ಕಾಲಕಾಲಕ್ಕೆ ಹೆಚ್ಚಿಗೆ ಮಾಡಬೇಕಾಗತ್ತೆ, ಆ ಒಂದು ವಾತಾವರಣ ನೋಡಿಕೊಂಡು. ಅದರಿಂದ ನಾವು ಇಂಥ ಒಂದು ಎಲೆ ಚುಕ್ಕೆ ರೋಗಗಳನ್ನು ಅಥವಾ ಎಲೆ ಮಚ್ಚೆ ರೋಗಗಳನ್ನು, ಈ ಚುಕ್ಕಿಗಳು ಕೂಡ್ಕೊಂಡಾಗ ಆಗದೆ ಮಚ್ಚೆ ರೋಗ, ಸೊ ಅಂಥ ಒಂದು ಮಚ್ಚೆ ರೋಗಗಳನ್ನು ಕೂಡ ನಾವು ನಿಯಂತ್ರಣ ಮಾಡಬಹುದು. ಇದರ ಜೊತೆಗೆ ಈ ಚೆಂಡು ಹೂವಿನಲ್ಲಿ ಬೂದಿ ರೋಗದ ಬಾಧೆಯೂ ಭಾಳ ಇರ್ತದೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ಚೆಂಡು ಬೆಳೆಯನ್ನು ಬರೀ ಹೆಚ್ಚಿನ ಆರ್ದ್ರತೆ, ಹೆಚ್ಚಿನ ಮಳೆ ಬೀಳುವ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನೀರಾವರಿ ಕೊಟ್ಟು ಬೆಳೆಯುವಂಥ ಪದ್ಧತಿ ಮೊದಲಿಂದ ಇದೆ. ಈಗ ವಿಶೇಷವಾಗಿ ದೀಪಾವಳಿಗೆ ಬರ್ತಕ್ಕಂಥ ಚೆಂಡು ಬೆಳೆಗಾರರು ಅವರು ಅದಕ್ಕಾಗಿಯೇ ಕೆಲವೊಂದು ಜಾಗ ಮೀಸಲಿಟ್ಟು ಅಲ್ಲಿ ಚೆಂಡು ಹೂವನ್ನು ಬೆಳೆದು ಸರಿಯಾದ ಮಾರುಕಟ್ಟೆ, ಕೆಲವೊಬ್ಬರು ನೇರವಾಗಿ ಜನರಲ್ ಸಾಮಾನ್ಯ ಮಾರುಕಟ್ಟೆಗೆ ಮಾರ್ತಾರೆ, ಇನ್ನು ಕೆಲವೊಬ್ಬರು ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಏನು ಹೇಳ್ತೀವಿ ನಾವು, ಒಪ್ಪಂದದ ಒಂದು ಮಾರುಕಟ್ಟೆ ಇರ್ತದೆ, ಅವರು ಅದು ಮಾರ್ಕೆಟಿಗಿರ್ಬೋದು ಅಥವಾ ಇಂಡಸ್ಟ್ರಿಗಿರ್ಬೋದು, ಯಾವುದೇ ಉದ್ಯಮಕ್ಕೆ ಹೋಗ್ತಾ ಇರ್ಬೋದು. ಆದ್ದರಿಂದ ಅಂಥ ರೈತರು ಸ್ವಲ್ಪ ಕಡಿಮೆ ನೀರಿರ್ತಾರೆ, ಅಂಥಲ್ಲಿ ಏನಾಗುತ್ತೆ, ಈ ಬೂದಿ ರೋಗದ ಬಾಧೆ ಭಾಳ ಬರ್ತದೆ. ಈ ಬೂದಿ ರೋಗ ಆವರಿಸ್ಕೊಳ್ಳೋದು ಎಲೆಗಳ ಮೇಲೆ, ಮತ್ತು ಎಲೆಗಳು ಸಣ್ಣದಿರೋದ್ರಿಂದ ಎಲೆಗಳ ಒಂದು ಸರ್ಫೇಸ್ ಅಂತ ಏನು ಹೇಳ್ತೀವಿ ಭಾಳ ಕಡಿಮೆ ಇರ್ತದೆ ಚೆಂಡು ಹೂವಿನಲ್ಲಿ. ಅಂಥದ್ದು ಒಂದು ಇಂಥ ಬೂದಿ ರೋಗ ಆವರಿಸ್ಕೊಂಡಾಗ ಏನಾಗುತ್ತೆ, ಅದು ಅಲ್ಲಿಂದ ಪ್ರಸಾರ ಆಗ್ತಕ್ಕಂಥ ಎಲ್ಲ ಶಕ್ತಿಯನ್ನು, ಎಲ್ಲ ಆಹಾರವನ್ನು ತಾನೇ ಉಪಯೋಗ ಮಾಡಿಕೊಂಡು ಹೂವಿನ ಗುಣಮಟ್ಟದ ಮೇಲೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಸೊ ಆದ್ದರಿಂದ ನಮ್ಮ ರೈತರು, ಓ ನನ್ನ ಭಾಗದಲ್ಲಿ ಆರ್ದ್ರತೆ ಕಡಿಮೆ ಇದೆ, ಈ ಬೂದಿ ರೋಗ ಬರುವಂಥ ಲಕ್ಷಣಗಳು ಇದ್ದಾವೆ ಅಂತ ಗೊತ್ತಾದಾಗ ತತ್ಕ್ಷಣ ಈ ಬೂದಿ ರೋಗ ನಿಯಂತ್ರಣ ಮಾಡ್ತಕ್ಕಂಥ ಶಿಲೀಂಧ್ರನಾಶಕಗಳಾದಂಥ ಮ್ಯಾಂಕೋಜೈಬ್ ಇರ್ಬೋದು, ಕಾರ್ಬನ್ ಎಂಜೈಮ್ ಇರ್ಬೋದು, ಟೋಪಾಜ್ ಅಂತ ಏನು ಹೇಳಿದೆ, ಹೀಗೆ ಅನೇಕ ಟ್ರೈಡೆಮಫಾನ್ ಅಂತಿದೆ, ಸೊ ಸಾಕಷ್ಟು ಶಿಲೀಂಧ್ರನಾಶಕಗಳಿದ್ದಾವೆ. ಅವುಗಳನ್ನು ಸರಿಯಾದ ಒಂದು ನಿರ್ದೇಶನದೊಂದಿಗೆ, ಯಾಕಂದರೆ ಅದನ್ನು ಜಾಸ್ತಿ ಆದರೂ ಕೂಡ ಒಮ್ಮೊಮ್ಮೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ, ಹೂಗಳ ಮೇಲೇನೂ ಆಗುತ್ತೆ. ಸೊ ಆದ್ದರಿಂದ ಅದು ಆಗದಂತೆ ನೋಡಿಕೊಳ್ಳಲು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಆದಷ್ಟು ಸಾಯಂಕಾಲ ವೇಳೆ ಸಿಂಪರಣೆ ಮಾಡೋದು ಭಾಳ ಮುಖ್ಯ. ಯಾಕಂತಂದರೆ ನಮ್ಮ ಒಂದು ಈ ಬೆಲ್ಟಲ್ಲಿ ಬಿಸಿಲಲ್ಲಿ ಏನೇ ಮಾಡಿದರೂ ಒಮ್ಮೊಮ್ಮೆ ಆ ಶಿಲೀಂಧ್ರ ನಾಶಕಗಳೇ ಸರಿಯಾಗಿ ಕೆಲಸ ಮಾಡಲಾರಂಥ ಪ್ರವೃತ್ತಿ ಇರ್ತದೆ. ಇಂಥ ರೋಗಗಳಿಗೆ, ರೋಗಾಣುಗಳಿಗೆ ಆದಷ್ಟು ಸಾಯಂಕಾಲ ಹೊತ್ತಿನಲ್ಲಿ ಸಿಂಪರಣೆ ಮಾಡೋದರಿಂದ ಇಡೀ ರಾತ್ರಿ ಅದಕ್ಕೆ ಒಂದು ಸಮಯ ಸಿಗುತ್ತೆ. ಆ ಸಮಯದಲ್ಲಿ ಈ ಶಿಲೀಂಧ್ರನಾಶಕ ಸರಿಯಾಗಿ ಕೆಲಸ ಮಾಡುತ್ತೆ ಮತ್ತು ಬೂದಿ ರೋಗವನ್ನು ನಿಯಂತ್ರಣ ಕೂಡ ಮಾಡುತ್ತೆ. ಆದಷ್ಟು ಹೆಚ್ಚಿಗೆ ಇಂಥ ಬೂದಿ ರೋಗ ಆವರಿತ ಪ್ರದೇಶಗಳಲ್ಲಿ ತಾವು ಮಣ್ಣಿನಲ್ಲಿರ್ತಕ್ಕಂಥ ಸಾರಜನಕ ಅಂಶ ಎಷ್ಟಿದೆ ನೋಡಿಕೊಳ್ಳ್ರಿ. ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಇತ್ತಪ್ಪ ಅಂದರೆ ಅತಿ ಹೆಚ್ಚಿಗೆ ಸಾರಜನಕ ಬಳಕೆ ಮಾಡಬಾರ್ದು. ಅದರಿಂದ ಏನಾಗುತ್ತೆ, ಎಲೆಯಲ್ಲಿ ಇರ್ತಕ್ಕಂಥ ಶಕ್ತಿ ಕುಂಠಿತ ಆಗುತ್ತೆ. ಯಾವಾಗ ಎಲೆ ಒಂಥರ ಪ್ಲಾಸ್ಟಿಕ್ ಟೈಪ್ ಆಗಿಬಿಡ್ತದೋ ಅಲ್ಲಿ ಸಾಕಷ್ಟು ರೋಗ ರುಜಿನಗಳು ಜಾಸ್ತಿ ಆಗಿಬಿಡ್ತವೆ. For the first time you kissed. For the first time you stood up. The first time you accepted yourself. For your every first in life, Camco Chocolates. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505. ಚೆಂಡು ಹೂವನ್ನು ಸಾಮಾನ್ಯ ಮಾರುಕಟ್ಟೆಗೆ ಮಾಡೋರು ಭಾಳ ಜನ ಇರ್ತಾರೆ, ರೈತರು, ಸಾಮಾನ್ಯ ರೈತರು.
ಅವ್ರವ್ರಿಗೆ ತಕ್ಕಂಗೆ ಅವ್ರವ್ರಿಗೆ ಸಿಕ್ಕಂಥ ಜಾಗ ಅಥವಾ ವ್ಯವಸ್ಥೆ ಅನುಕೂಲತೆ ನೋಡಿಕೊಂಡು. ಬಟ್ ಕೆಲವೊಬ್ಬರು ವಿಶಿಷ್ಟ ರೈತರಿರ್ತಾರೆ, ಅಂದರೆ ಕೆಲವೊಂದು ವಿಶೇಷವಾದ ಪ್ರಭೇದಗಳನ್ನು ತಂದು ಆ ಕಂಪ್ನಿ ಕೊಟ್ಟಂಥ ಒಂದು ಪ್ರಭೇದಗಳನ್ನು ಹಾಕಿನೇ ಅವರಿಗೆ ಹೊಳ್ಳಿ ಮಾರಾಟ ಮಾಡುವಂಥ ವ್ಯವಸ್ಥೆ ಇರ್ತದೆ. ಅಂಥಲ್ಲಿ ಕೆಲವೊಂದು ವಿಶಿಷ್ಟವಾದ ರೋಗಗಳು ಬರ್ತವೆ, ಯಾಕಂದರೆ ಆ ಒಂದು ಪ್ರಭೇದದಲ್ಲಿ ಉಪಯೋಗ ಮಾಡಿದಂಥ ತಂದೆ ಅಥವಾ ತಾಯಿ ಅಥವಾ ಯಾವುದರಿಂದ ಅದನ್ನು ಸೆಲೆಕ್ಷನ್ ಮಾಡಿದರು ಇದ್ರ ಮೇಲೆ ನಿರ್ಭರ ಆಗಿರ್ತದೆ. ಅವು ಏನಾದರೂ ರೋಗ ನಿರೋಧಕ ಶಕ್ತಿ ಇರಲಿಲ್ಲ ಅಂತಂದರೆ ಅಥವಾ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಕೆಲವೊಂದು ಶಿಲೀಂಧ್ರಗಳಿಗೆ ಅವು ರೋಗಗ್ರಸ್ತ ಆಗ್ತಾ ಇದ್ದರೆ ಈ ಬಾಧೆ ಕಂಡುಬರ್ತದೆ. ಅದರಲ್ಲಿ ವಿಶಿಷ್ಟವಾಗಿ ನಾನು ಹೇಳೋದು ಯಾವುದಪ್ಪ ಅಂತಂದರೆ ಈ ಹೂವಿನ ಮೊಗ್ಗು ರೋಗ. ಅಂದರೆ ಹೂವಿನ ಮೊಗ್ಗು ಏನಿರ್ತದೆ ಅದು ಅಲ್ಲಿ ಕೊಳೆತ ಪ್ರಾರಂಭ ಆಗುತ್ತೆ. ಇದು ಬಹಳ ಏನು ಉಪದ್ರವ ಕೊಡ್ತಕ್ಕಂಥ, ಯಾಕಂದರೆ ನಾವು ಬೆಳೆಯನ್ನು ಬೆಳೆದ್ವಿ, ಹೂವನ್ನು ಬೆಳೆಸಿದ್ವಿ, ಎಲೆಗಳ ರೋಗಗಳನ್ನು ನಿಯಂತ್ರಣ ಮಾಡಿದ್ವಿ, ಬೇರಿನ ರೋಗ ನಿಯಂತ್ರಣ ಮಾಡಿದ್ವಿ, ಆದರೆ ಹೂವಿನ ಮೇಲೆ ಬಂದಾಗ ಏನು ಮಾಡೋಕ್ಕಾಗುತ್ತೆ? ನೆಕ್ಸ್ಟ್ ನಾವು ಮಾರ್ಕೆಟ್ ರೆಡಿ ಮಾಡ್ಕೋಬೇಕು. ಅಲ್ಲಿ ಗುಣಮಟ್ಟ ಹೋಯ್ತಪ್ಪ ಅಂತಂದರೆ ನಾವು ಮಾಡಿದಂಥ ಫಿಕ್ಸ್ ಆದಂಥ ರೇಟ್ ನಮಗೆ ಸಿಗದೆ ಹೋಗ್ಬೋದು, ಅಥವಾ ಅದನ್ನು ರಿಜೆಕ್ಟ್ ಕೂಡ ಮಾಡ್ಬೋದು. ಸೊ ಆದ್ದರಿಂದ ನಮ್ಮ ರೈತರು ವಿಶಿಷ್ಟವಾದ ತಳಿಗಳನ್ನು ಬೇರೆ ಬೇರೆ ವಿದೇಶದಿಂದ ತಂದಂಥ ಪ್ರಭೇದಗಳನ್ನು ನಾವು ಹಾಕಬೇಕಾದ್ರೆ ಅದ್ರದ್ದು ಹಿಂದೂ ಮುಂದೆ ತಿಳ್ಕೊಂಡು ಹಾಕಬೇಕು. ಅವ್ರ ಕಂಪ್ನಿಯವ್ರು ಕೊಟ್ಬಿಡ್ತಾರೆ, ನಾವು ಬೆಳೆದು ಕೊಟ್ಬಿಡೋಣ, ಹಂಗೆ ಆಗೋದಿಲ್ಲ. ಯಾಕಂದರೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಕೆಲವೊಂದು ಸಾಮಾನ್ಯವಾಗಿ ಕಂಡು ಬರುವಂಥ ಶಿಲೀಂಧ್ರಗಳು ಅಥವಾ ಪೀಡೆಗಳು ಅವುಗಳಿಗೆ ಮಾರಕವಾಗ್ಬೋದು. ಆದ್ದರಿಂದ ನಮ್ಮ ರೈತರು ಸ್ವಲ್ಪ ಅದ್ರ ಬಗ್ಗೆ ಜಾಗೃತಿ ವಹಿಸ್ಕೊಂಡು ಅದು ನಿಯಂತ್ರಣ ಮಾಡಲಿಕ್ಕೆ ಇದು ಮಾಡಬೇಕು. ಇದರಲ್ಲಿ ವಿಶೇಷವಾಗಿ ನಾನು ಹೇಳಿದೆ ಈ ಹೂ ಮೊಗ್ಗು ಕೊಳೆಯುವಂಥ ಶಿಲೀಂಧ್ರ, ಅದು ಆಲ್ಟರ್ನೇರಿಯಾ ಅಂಥೇಳಿ, ಆಲ್ಟರ್ನೇರಿಯಾ ಡ್ರಯಾಂಟಿ ಅಂತ ಹೇಳ್ತೀವಿ ನಾವು. ಇದು ಫಸ್ಟ್ ಬರೋದೇ ಸಣ್ಣ ಇರತಕ್ಕಂಥ ಹೂವಿನ ಮೊಗ್ಗುಗಳ ಮೇಲೆ, ಚಿಕ್ಕದಾಗಿರ್ತಕ್ಕಂಥ ಅಥವಾ ವಯಸ್ಸಿನಲ್ಲಿ ಚಿಕ್ಕದಾಗಿರ್ತಕ್ಕಂಥ ಹೂವಿನ ಮೊಗ್ಗುಗಳ ಮೇಲೆ ಇದರದ್ದು ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಆದಾಗ ಏನಾಗುತ್ತೆ, ಆ ಮೊಗ್ಗು ಕಿವಿಚಿಕೊಂಡಂಗೆ ಆಗಿಬಿಡ್ತದೆ, ಅದನ್ನು ಶ್ರಿವೆಲಿಂಗ್ ಅಂತ ಏನು ಹೇಳ್ತೀವಿ ನಾವು. ಆಮೇಲೆ ಅತೀ ಕಡು ಕಪ್ಪು ಬಣ್ಣಕ್ಕೆ ತಿರುಗಿಬಿಡ್ತದೆ. ಸೊ ಇದು ಬಹಳ ಮುಖ್ಯ ಇಲ್ಲಿ. ಯಾವುದು ಎಲೆ ಅಂದರೆ ಹೂವು ನೀಟಾಗಿ ಕಾಣಿಸುತ್ತೋ ಆ ಒಂದು ಬಣ್ಣ ಸಂಬಂಧಿತ, ಅದು ಹಳದಿ ಇರ್ಬೋದು, ಹಳದಿ ಮಿಶ್ರಿತ ಕೆಂಪು ಇರ್ಬೋದು, ಹಳದಿ ಮಿಶ್ರಿತ ಪಿಂಕ್ ಇರ್ಬೋದು, ಬೇರೆ ಬೇರೆ ಬಣ್ಣಗಳು ಮಾರ್ಕೆಟ್ಗೆ ಲಭ್ಯ ಬೇಕಾದಂಗೆ ಡಿಮ್ಯಾಂಡ್ಗೆ. ಸೊ ಬಟ್ ಇಲ್ಲಿಂಥ ಚುಕ್ಕೆಗಳು ಪ್ರಾರಂಭವಾದಾಗ ಏನಾಗುತ್ತೆ, ಅಲ್ಲೇ ಆ ಮಾರ್ಕೆಟ್ ಬೆಲೆ ಕಡಿಮೆ ಆಗುತ್ತೆ, ಆ ಫೇಸ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ ನಾವು, ಆ ಮುಖದ ಬೆಲೆ ಅದು ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ನಮ್ಮ ರೈತರು ನೆಗ್ಲೆಕ್ಟ್ ಮಾಡಬಾರ್ದು. ಆಮೇಲೆ ಹಾಗೆ ಪ್ರಸಾರನೂ ಆಗ್ತಿರ್ತದದು, ನೀವು ಹೂ ಕಿತ್ತಿಟ್ಟರೂ ಕೂಡ ಪ್ರಸಾರ ಆಗ್ತಿರ್ತದೆ, ಆ ಚುಕ್ಕೆ ಹೋಗಿ ಮಚ್ಚೆ ಆಗಿಬಿಡುತ್ತೆ, ಮಚ್ಚೆ ಹೋಗಿ ಕೊಳೆಕ್ ಸ್ಟಾರ್ಟ್ ಆಗುತ್ತೆ. ಸೊ ಒಮ್ಮೆ ಕೊಳಿತಪ್ಪ ಅಂದರೆ ಆ ಇಡೀ ಲಾಟಲ್ಲಿ ಬೇರೆ ಬೇರೆ ಹೂಗಳೆಲ್ಲರೂ ಕೊಳಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಆದ್ದರಿಂದ ನಮ್ಮ ರೈತರು ಆದಷ್ಟು ಬೆಳವಣಿಗೆ ಹಂತದಲ್ಲೇ ನೋಡ್ಕೊತಿರಬೇಕು. ಆ ಒಂದು ಹೂವಿನ ಮೊಗ್ಗಿಗೆ ಬರ್ತಕ್ಕಂಥ ಇಂಥ ಲಕ್ಷಣಗಳು ಕಂಡುಬಂದರೆ ಅದನ್ನು ಇಮಿಡಿಯೇಟಾಗಿ ಅದನ್ನು ಏನು ಮ್ಯಾನೇಜ್ ಮಾಡಬೇಕು ಅಥವಾ ಬೊಟ್ಟನ್ನು ತೆಗೆದು ಬಿಡಬೇಕಾ, ಏನು ಮಾಡಬೇಕು. ಆ ಶಿಲೀಂಧ್ರನಾಶಕಗಳು, ಅನೇಕ ಶಿಲೀಂಧ್ರನಾಶಕಗಳು ಇವತ್ತು ನಮಗೆ ಕಂಡುಬಂದವೆ. ಅದರಲ್ಲಿ ಬ್ಯಾಂಕೋಜಬ್ ಬಹಳ ವಿಶಿಷ್ಟವಾದಂಥ ಶಿಲೀಂಧ್ರನಾಶಕ ಮತ್ತು ಕಾರ್ಬನ್ ಎಂಜಿಮ್, ಇವೆರಡನ್ನು ನಮ್ಮ ಹೂವು ಬೆಳೆಗಾರರು ಯಾವಾಗಲೂ ಇಟ್ಟುಕೊಂಡಿರಬೇಕು. ಯಾಕಂದರೆ ಇವು ಅನೇಕ ಶಿಲೀಂಧ್ರಗಳಿಗೆ ಮಾರಕವಾಗಿ ಕೆಲಸ ಮಾಡೋದ್ರಿಂದ ನಿಯಂತ್ರಣ ಮಾಡೋದು ಭಾಳ ಸುಲಭ ಮತ್ತು ದೊರೆಯೋದು ಸುಲಭ ಮತ್ತು ದರವೂ ಸುಲಭ. ಸೊ ಇವು ಮೂರು ಅಂಶಗಳನ್ನ ಇಟ್ಟುಕೊಂಡು ಈ ಶಿಲೀಂಧ್ರನಾಶಕಗಳಾದಂಥ ಮ್ಯಾಂಕೋಜಬ್ಬು, ಕಾರ್ಬನ್ ಎಂಜಿಮನ್ನು, ಕಾರ್ಬನ್ ಎಂಜಿಮ್ ಆದರೆ 1 ಗ್ರಾಮ್ 1 ಲೀಟರ್ ನೀರಿಗೆ, ಮ್ಯಾಂಕೋಜಬ್ ಆದರೆ 2 ಗ್ರಾಮ್ 1 ಲೀಟರ್ ನೀರಿಗೆ ಸಿಂಪರಣೆ ಮಾಡೋದ್ರಿಂದ, ಅದರ ಜೊತೆಗೆ ಕೆಲವೊಂದು ಫ್ಲವರ್ ಹಾರ್ಮೋನ್ಸ್ ಅಂತ ಬಂದಿದೆ, ಹೂವಿನ ಆಕಾರ ಗಾತ್ರ ಕೊಡ್ತಕ್ಕಂಥ ರೆಗ್ಯುಲೇಟ್ ಮಾಡ್ತಕ್ಕಂಥ ಕೆಲವೊಂದು ವಿಶಿಷ್ಟವಾದಂಥ ಇವತ್ತು ನಮಗೆ ರಾಸಾಯನಿಕಗಳು ಮತ್ತು ಸಾವಯವ ಆಧಾರಿತ ರಾಸಾಯನಿಕಗಳು ಸಿಗ್ತಾ ಇದ್ದಾವೆ, ಅವುಗಳನ್ನು ಮಿಶ್ರಣ ಮಾಡಿ ಕೂಡ ನೀವು ಸಿಂಪರಣೆ ಮಾಡ್ಬೋದು. ಇದರಿಂದ ರೋಗಗ್ರಸ್ತ ಇದನ್ನು ತಪ್ಪಿಸ್ಬೋದು, ಪ್ಲಸ್ ಅದಕ್ಕೊಂದು ಮುಖಬೆಲೆ ಅನ್ನು ನಾವು ಕೊಡ್ಬೋದು. ಇದರ ಜೊತೆಗೆ ವಿಶೇಷವಾಗಿ ಈ ನರ್ಸರಿ ಭಾಗದಲ್ಲಿ ಬಂದಾಗ ನಾವು ಡ್ಯಾಂಪಿಂಗ್ ಆಫ್ ಅಂತ ಕರಿತೀವಿ, ಅಂದರೆ ಸಸಿಗಳು ಸಾಯುವುದು ಅಲ್ಲಲ್ಲೇ. ಅದು ಕೂಡ ಹಾಗೆ, ಆ ನೀರಿನ ವ್ಯವಸ್ಥೆ ಸರಿ ಇಲ್ಲ ಅಥವಾ ಅಲ್ಲಿ ಆ ಸಮತಟ್ಟ ಇಲ್ಲ ಅಂತಂತಂದರೆ ಅಲ್ಲಿಯೂ ಕೂಡ ನೀರು ಹೆಚ್ಚು ಕಡಿಮೆ ಆದಾಗ ಆ ನೀರಿನಿಂದ ನೇರವಾಗಿ ಆ ಒಂದು ಬೆಳೆಯ ಶಕ್ತಿ ಕುಂಠಿತ ಆಗುತ್ತೆ. ಯಾಕಂದರೆ ಸರಿಯಾದ ಪ್ರಮಾಣದಲ್ಲಿ ನೀರಿದ್ರೆ ಅಷ್ಟೇ ಪೋಷಕಾಂಶಗಳು ನಿರ್ವಹಣೆ ಆಗುತ್ತೆ, ಇಲ್ಲಾಂದರೆ ಒಂದು ಹೆಚ್ಚಾಗ್ಬೋದು, ಒಂದು ಕಡಿಮೆ ಆಗ್ಬೋದು. ಆವಾಗ ಅಲ್ಲಿರ್ತಕ್ಕಂಥ ರೋಗಾಣುಗಳಿಗೆ ರೋಗವನ್ನು ತರ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಯಾವ ರೀತಿ ಗಿಡ ನಿಶಕ್ತಿ ಆಗುತ್ತೋ ಹಾಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಈ ಡ್ಯಾಂಪಿಂಗ್ ಆಫ್ ತರ್ತಕ್ಕಂಥ, ಈ ಸಸಿಮಡಿಯಲ್ಲಿ ಕೊಳೆಯುವಂಥ ತರ್ತಕ್ಕಂಥ ಅನೇಕ ಶಿಲೀಂಧ್ರ ಪ್ರಭೇದ, ಪಿಥಿಯಂ ಇದೆ, ಸ್ಕ್ಲೆರೋಷಿಯಂ ಇದೆ, ರೈಸೋಕ್ಟೋನಿಯಾ ಇದೆ, ಸಾಕಷ್ಟು ಪ್ರಭೇದಗಳಿದ್ದಾವೆ. ಅದರಲ್ಲಿ ಇಂಥ ಶಿಲೀಂಧ್ರಗಳನ್ನು ಗುರುತಿಸಿ, ಓ ಇದು ಶಿಲೀಂಧ್ರದಿಂದ ಬಂದದ್ದು ಅಂತ ನೋಡಿಕೊಂಡು ಆ ಒಂದು ಕಡುಕಪ್ಪು ನೆಕ್ರೋಟಿಕ್ ಸ್ಪಾಟ್ ಅಂತ ಹೇಳ್ತೀವಿ, ಸಾಯುವಂಥ ಭಾಗ ನಮಗೆ ಕಂಡು ಬಂದರೆ ಇಮಿಡಿಯೇಟಾಗಿ ನಾವು ಆ ಶಿಲೀಂಧ್ರನಾಶಕಗಳನ್ನು ನೇರವಾಗಿ ಮಣ್ಣಿಗೆ ಉಪಚಾರ ಮಾಡೋದು ಅಥವಾ ಸಸಿಗೆ ಮರ್ಚು ಉಪಚಾರ ಮಾಡೋದ್ರಿಂದ ಈ ರೋಗದ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು.
ಕೆಲವೊಮ್ಮೆ ಏನು ಮಾಡ್ತಾರೆ, ಆ ಮಣ್ಣು ಯಾವುದನ್ನು ನಾವು ಉಪಯೋಗ ಮಾಡ್ತೀವಿ ಅದನ್ನು ಸ್ಟೆರಲೈಸ್ ಮಾಡ್ತೀವಿ, ಅಂದರೆ ನಿರ್ಜೀವೀಕರಣ ಮಾಡಿಬಿಡ್ತೀವಿ. ಸೊ ಆ ನಿರ್ಜೀವೀಕರಣ ಅದು ಒಂದು ಕೆಲವೊಂದು ಕೆಮಿಕಲ್ ಆದಂಥ ಫಾರ್ಮಲಿನ್ ಇರ್ಬೋದು, ಬೇರೆ ಬೇರೆ ಸೋಡಿಯಂ ಹೈಪೋಕ್ಲೋರೈಟ್ ಇಂಥವೆಲ್ಲ ಇರ್ತವೆ, ಅವುಗಳನ್ನು ಉಪಯೋಗ ಮಾಡ್ಬೋದು. ಇಲ್ಲ ಅಂತಂದರೆ ಸೋಲರೈಜೇಷನ್ ಮಾಡ್ಬೋದು, ಅಂದರೆ ಸೂರ್ಯನ ಶಾಖವನ್ನು ಉಪಯೋಗ ಮಾಡಿ ಆ ಒಂದು ಮಣ್ಣನ್ನು ನಿರ್ಜೀವೀಕರಣ ಮಾಡಬೇಕು ಫಸ್ಟ್, ಯಾರ್ಯಾರು ನರ್ಸರಿಯಲ್ಲಿದ್ದೀರೋ. ಆದ್ದರಿಂದ ಅಲ್ಲಿ ಬರ್ತಕ್ಕಂಥ ಅನೇಕ ಪೀಡೆಗಳನ್ನು, ರೋಗಾಣುಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ಇಲ್ಲಾಂದ ಶಿಲೀಂಧ್ರ ನಾಶಕಗಳನ್ನು ಸರಿಯಾದ ಸಮಯದಲ್ಲಿ ಆ ಮಣ್ಣಿಗೆ ಉಪಚಾರ ಮಾಡೋದರಿಂದ, ಸಸಿಮಡಿಗೇ ಉಪಚಾರ ಮಾಡೋದರಿಂದ, ಸಸಿಮಡಿಯಿಂದನೇ ಉಗಮವಾಗಿ ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರಗೊಳ್ಳುವಂಥ ಅನೇಕ ರೋಗಾಣುಗಳನ್ನು ನಾವು ನಿಯಂತ್ರಣಕ್ಕೆ ತರಬಹುದು. ನಂಜಾಣು ಕೂಡ ಬಹಳ ವೈರಸ್ಸು ಈ ಒಂದು ಹೂಗಳಲ್ಲಿ ಕಂಡುಬರ್ತದೆ. ಇದು ಪಪಾಯದಲ್ಲಿ ಏನು ಬರುತ್ತೆ, ಪಪಾಯಲ್ಲಿ ಚುಕ್ಕೆ ರೋಗ, ನಂಜಾಣು ರೋಗ, ಅದೇ ವೈರಸ್ ಇದರಲ್ಲಿ ಕೂಡ ಬರ್ತದೆ. ಸೊ ನಮ್ಮ ರೈತರು ಈ ಪಪಾಯ ಎಲೆ ಚುಕ್ಕೆ ರೋಗಾಣುವನ್ನು, ನಂಜಾಣುವನ್ನು ತರ್ತಕ್ಕಂಥ ಕೀಟ, ಅದು ಏನು ನಾವು ಥ್ರಿಪ್ಸ್ ಅಂತ ಏನು ಹೇಳ್ತೀವಿ, ನುಸಿ ಅಂತ ಏನು ಹೇಳ್ತೀವಿ, ಅಥವಾ ಅಫಿಡ್ ಅಂತ ಏನು ಹೇಳ್ತೀವಿ ನಾವು, ಅಂಥವುಗಳನ್ನು ನಿರ್ವಹಣೆ ಮಾಡುವಲ್ಲಿ ಬಹಳ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ಲಕ್ಷಣಗಳು ನಮಗೆ ಗೊತ್ತಾಗೋದಿಲ್ಲ, ಅದು ಲಕ್ಷಣಗಳು ಉಲ್ಬಣ ಆದಾಗಷ್ಟೇ ನಮಗೆ ಗೊತ್ತಾಗುತ್ತೆ. ಆದಷ್ಟು ಈ ಕೀಟಗಳನ್ನು ತಡೆಯುವಂಥ ಏನೇ ಒಂದು ವ್ಯವಸ್ಥೆ ಇದ್ದರೂ ಕೂಡ ಅದನ್ನು ಮಾಡಿಕೊಳ್ಳುವಲ್ಲಿ ನಮ್ಮ ರೈತರು ಮುತುವರ್ಜಿ ವಹಿಸಬೇಕು. ಇತ್ತೀಚೆಗೆ ಏನಾಗ್ತಾ ಇದೆ, ಈ ಒಂದು ನಂಜಾಣು ಮತ್ತು ಶಿಲೀಂಧ್ರಗಳ ಜೊತೆಗೆ ದುಂಡಾಣುವಿನ ಎಲೆ ಚುಕ್ಕೆ ರೋಗ ಬರ್ತಾ ಇದೆ. ಇದು ಮತ್ತೊಮ್ಮೆ ಬಹಳ ಉಪದ್ರವ ಕೊಡ್ತಕ್ಕಂಥ, ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ಹೆಚ್ಚು ಹೆಚ್ಚಿಗೆ ವಾಣಿಜ್ಯಮಯ ಆದಾಗ, ಬೆಳೆ ಅನೇಕ ಪ್ರದೇಶಗಳಲ್ಲಿ ಅನೇಕ ಪ್ರಭೇದಗಳು ಹುಟ್ಟಿಕೊಂಡಾಗ, ಈ ವಾತಾವರಣದ ಒಂದು ಪ್ರತಿಕೂಲ ವ್ಯವಸ್ಥೆಯಿಂದ ಬೇರೆ ಬೇರೆ ರೋಗಗಳು, ಉಲ್ಬಣಗಳು, ಅದರಲ್ಲಿ ವಿಶೇಷವಾಗಿ ದುಂಡಾಣು ಎಲೆ ಚುಕ್ಕೆ ರೋಗ, ಇದು ಏನು ಮಾಡುತ್ತೆ ಅಂತಂದರೆ ಅಲ್ಲಲ್ಲಲ್ಲೇ ಈ ವೃತ್ತಾಕಾರದ 2-5 mm ಗಾತ್ರದ ಅನೇಕ ಚುಕ್ಕೆಗಳು ನಮಗೆ ಕಂಡುಬರ್ತವೆ. ಆಮೇಲೆ ನೀರು ಮಿಶ್ರಿತ ಭಾಗ ಅಂತ ಏನು ಹೇಳ್ತೀವಿ ನಾವು, ಆ ರೀತಿ ವಾಟರ್ ಸೋಕಲ್ ಡೀಸನ್ಸ್ ಅಂತ ಏನು ಹೇಳ್ತೀವಿ, ಅವುಗಳು ಕೂಡ ಪಸರಿಸಿಕೊಂಡು ಇಡೀ ಒಂದು ಭಾಗವನ್ನೇ, ಎಲೆ ಭಾಗವನ್ನು ಇದು ಮಾಡ್ತವೆ. ಇದು ಮುಂದೆ ಕ್ರಮೇಣ ಎಲೆಯಿಂದ ಹೂವಿಗೂ ಹೋಗ್ಬೋದು, ಆ ಮೊಗ್ಗುವಿಗೂ ಹೋಗ್ಬೋದು, ಎಲೆ ಹೂವಿನ ದೇಟಿಗೂ ಹೋಗ್ಬೋದು, ಅಥವಾ ಹೂವಿನ ದಳಕ್ಕೂ ಹೋಗ್ಬೋದು, ಹೇಳಕ್ಕೆ ಬರೋದಲ್ಲ ವಾತಾವರಣ ಇದ್ದರೆ. ಸೊ ಅದರ ಬಗ್ಗೆ ನಾವು ಭಾಳ ಕೇರ್ಫುಲ್ಲಾಗಿರಬೇಕು. ಇದು ಸುಡೋಮೊನಾಸ್ ಅನ್ನೋಂಥ ಒಂದು ದುಂಡಾಣವಿಂದ ಬರ್ತದೆ. ಇವುಗಳಿಗೆ ನಿಯಂತ್ರಣ ಮಾಡುವಂಥ, ಹಾಗೇನು ನಾನು ಹೇಳಿದೆ, ಈ ಕಾಪರ್ ಆಕ್ಸಿಕ್ಲೋರೈಡ್ ಅಂದರೆ ತಾಮ್ರದ ಆಕ್ಸಿಕ್ಲೋರೈಡನ್ನು ಬಳಸೇ ಮಾಡೋದರಿಂದ ಈ ಒಂದು ದುಂಡಾಣುವಿನ ಒಂದು ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಆಮೇಲೆ ವಿಶೇಷವಾಗಿ ಹೂವಿಗೆ ಬರ್ತಕ್ಕಂಥದ್ದು ಬಾಟ್ರೈಟಿಸ್ ಅಂತ ಒಂದಿದೆ, ಅದು ಹೆಚ್ಚಿಗೆ ಯುರೋಪು, ಆಸ್ಟ್ರೇಲಿಯಾ, ಚೈನಾ ಅಂತಲ್ಲೆಲ್ಲ ಕಂಡುಬರುತ್ತೆ. ಬಟ್ ನಮ್ಮ ಸಮಶೀಶ್ವತ್ನ ವಲಯ ಅಂತ ಏನು ಹೇಳ್ತೀವಿ ನಾವು ಅಲ್ಲಿ, ಬಟ್ ನಮ್ಮಲ್ಲಿಯೂ ಕೂಡ ಪ್ರತಿಕೂಲ ವಾತಾವರಣದಿಂದ ಈ ಬಾಟ್ರೈಟಿಸ್ ಶಿಲೀಂಧ್ರ ಇವತ್ತು ಜಾಸ್ತಿ ಆಗ್ತಾ ಇದೆ. ಮಾರ್ಕೆಟಿಗೆ ಡೈರೆಕ್ಟ್ ಹೋಗೋದ್ರಿಂದ ಬಾಟ್ರೈಟಿಸ್ ಶಿಲೀಂಧ್ರ ಕೊಳೆಯನ್ನು ತಂದು ಇದು ಕೂಡ ಹೂಗಳು ಕಂದು ಬಣ್ಣಕ್ಕೆ ಅಥವಾ ಕಡುಕಪ್ಪು ಬಣ್ಣಕ್ಕೆ ತಿರುಗಿ ತದನಂತರ ಅಲ್ಲಲ್ಲಲ್ಲೇ ಮಚ್ಚೆ ಟೈಪ್ ಕಂಡು ಇದು ಕ್ರಮೇಣ ಏನಾಗುತ್ತೆ, ಆ ಇಡೀ ಭಾಗನೇ ಒಂಥರ ತೊಯ್ದ ಆಕಾರದಲ್ಲಿ, ಅಂದರೆ ಅತಿ ಹೆಚ್ಚು ಅರ್ಧತೆ ಇರುವಂಥ ಕಂಡು ಬರುತ್ತೆ. ಬಟ್ ಅದು ಆ್ಯಕ್ಚುಲಿ ಏನಾಗಿರುತ್ತೆ, ಶಿಲೀಂಧ್ರದಿಂದ ನಾಶಗೊಂಡಿರ್ತದೆ, ಕೊಳತು ಹೋಗಿಬಿಡ್ತದೆ. ಸೊ ಈ ಬಾಟ್ರೈಟಿಸ್ ಅನ್ನೋದು ಭಾಳ ಡೇಂಜರಸ್ ಮಾರ್ಕೆಟ್ ಡಿಸೀಸ್ ಅಂತ ಕರಿತೀವಿ ನಾವು ಇದನ್ನು, ಅಂದರೆ ಮಾರುಕಟ್ಟೆಗೆ ಲಗ್ಗೆ ಹಾಕ್ತಕ್ಕಂಥ ರೋಗ. ಸೊ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ವಿಶಿಷ್ಟವಾದ ಶಿಲೀಂಧ್ರ ನಾಶಕಗಳ ಹೆಕ್ಸಾಕೊನೋಸಲ್ಲು ಕವಚ್ ಅಂತಿದೆ, ಕ್ಲೋರೋಥೆನಾಲಿನ್ ಅಂತ ಕರಿತೀವಿ ನಾವು. ಸೊ ಇಂಥ ಒಂದು ಶಿಲೀಂಧ್ರ ನಾಶಕಗಳನ್ನು ಸರಿಯಾದ ಸಮಯದಲ್ಲಿ ಹೂವಿಗೆ ನೇರವಾಗಿ ಸಿಂಪಡಣೆ ಮಾಡಬೇಕು. ಇದು ಭಾಳ ಮುಖ್ಯ. ಹೂವು ಮೊಗ್ಗಿನ ಸ್ಟೇಜಲ್ಲಿರ್ಬೋದು ಅಥವಾ ದೊಡ್ಡದಿರ್ಬೋದು, ನಾವು ನೋಡ್ಕೊತಾ ಇದ್ದು ಅಲ್ಲೇನಾದರೂ ನಮಗೆ ಸಂಶಯಾಸ್ಪದ ಚುಕ್ಕೆಗಳು ಕಂಡುಬಂದರೆ ಅಥವಾ ಭಾಗಗಳು ಕಂಡುಬಂದರೆ ಇದನ್ನು ನೇರವಾಗಿ ಹೂವಿಗೆ ಸಿಂಪಡಣೆ ಮಾಡಿ ಆ ಒಂದು ಶಿಲೀಂಧ್ರ ಬಾಧೆಯನ್ನು ನಾವು ಕಡಿಮೆ ಮಾಡಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.